ಸುಪ್ರಭಾತಂ. ನಮಗೆ ಬೆಳಗಿನ ಸಮಯದಲ್ಲಿ ಒಂದು ಅರ್ಧ ಗಂಟೆ ಬಿಡುವಿರುತ್ತೆ, ಮಧ್ಯಾಹ್ನ ಒಂದು ಅರ್ಧ ಮುಕ್ಕಾಲು ಗಂಟೆ ಸಮಯ ಇರುತ್ತೆ, ರಾತ್ರಿಯ ಅಥವಾ ಸಾಯಂಕಾಲದ ಸಮಯದಲ್ಲಿ ಒಂದು ಗಂಟೆವರೆಗೂ ಸಮಯ ಬಿಡುವಿರುತ್ತೆ ನಮಗೆ. ಆವಾಗ ನಾವು ಏನು ಮಾಡ್ತೀವಿ ಅಂತ ಕೇಳಿದ್ರೆ, ಒಂದು ಮೊಬೈಲ್ಗಳನ್ನು ನೋಡ್ತಾ ವಾಟ್ಸಪ್ಪು, ಫೇಸ್ಬುಕ್ಕು, ಯೂಟ್ಯೂಬ್ಗಳಲ್ಲಿ ಸಮಯವನ್ನು ಕಳಿತೇವೆ, ಅಥವಾ ಟಿವಿಯನ್ನು ನೋಡ್ತೇವೆ, ಅಥವಾ ಸುದ್ದಿಯನ್ನು ಹೇಳ್ತೇವೆ, ಹೀಗೆ ಟೈಮ್ ಪಾಸ್ ಮಾಡ್ತೇವೆ. ಆದರೆ ನಿಜವಾದ ಬುದ್ಧಿವಂತರ ಲಕ್ಷಣ ಏನು, ಬುದ್ಧಿವಂತರು ಯಾವ ರೀತಿ ಕಾಲಕ್ಷೇಪವನ್ನು ಮಾಡಬೇಕು ಹೇಳುವಂಥ ವಿಚಾರದಲ್ಲಿ ನಮ್ಮ ಸಂಸ್ಕೃತಜ್ಞರು ಹೇಳ್ತಾರೆ, ಪ್ರಾತಃ ದ್ಯೂತ ಪ್ರಸಂಗೇನ, ಮಧ್ಯಾಹ್ನೇ ಸ್ತ್ರೀ ಪ್ರಸಂಗತಃ, ರಾತ್ರವು ಚೋರ ಪ್ರಸಂಗೇನ ಕಾಲೋ ಗಚ್ಚತಿ ಧೀಮತಾ. ನಿಜವಾದ ಬುದ್ಧಿವಂತರು ಕಾಲಹರಣವನ್ನು ಹೇಗೆ ಮಾಡ್ತಾರೆ ಅಂತ ಕೇಳಿದ್ರೆ, ಬೆಳಿಗ್ಗೆ ಒಂದು ಅರ್ಧ ಗಂಟೆ ಸಮಯ ಬಿಡುವಿದೆ ಅಂತಾದರೆ ದ್ಯೂತದ ಬಗ್ಗೆ ಮಾತನಾಡಬೇಕಂತೆ. ದ್ಯೂತ ಅಂತಂದ್ರೆ ಪಗಡೆ ಆಡುವುದು, ಪಗಡೆ ಬಗ್ಗೆ ಸುದ್ದಿಯನ್ನು ಹೇಳುವಂಥದ್ದು ಮಿತ್ರರೊಟ್ಟಿಗೆ. ಮಧ್ಯಾಹ್ನದ ಸಮಯದಲ್ಲಿ ಬೇರೆ ಹೆಣ್ಣಿನ ಬಗ್ಗೆ, ಬೇರೆ ಇನ್ನೊಬ್ಬರು ಹೆಂಗಸರ ಬಗ್ಗೆ ಮಾತನಾಡಬೇಕಂತೆ. ರಾತ್ರಿಯ ಸಮಯದಲ್ಲಿ ಕಳ್ಳತನ ಬಗ್ಗೆ ಮಾತನಾಡುವಂಥದ್ದು, ಪಕ್ಕದ ಮನೆಯಲ್ಲಿ ಮೊನ್ನೆ ಈ ರೀತಿ ಕಳ್ಳತನ ಆಯಿತು, ಅವ್ರ ಮನೇಲಿ ಆ ರೀತಿ ಯಾವುದ್ಯಾವುದೋ ವಸ್ತುಗಳು ಕಳ್ಳತನ ಆಗೋಯ್ತು ಅಂತ ಇತ್ಯಾದಿ ವಿಚಾರದ ಬಗ್ಗೆ ಕಳ್ಳತನ ಬಗ್ಗೆ ಮಾತನಾಡಬೇಕು ಅಂತಂದರು. ಬೆಳಗ್ಗೆ ಏನೋ ಪಗಡೆ ಬಗ್ಗೆ ಮಾತನಾಡಬೇಕು, ಮಧ್ಯಾಹ್ನ ಬೇರೆ ಹೆಂಗಸರ ಬಗ್ಗೆ ಮಾತನಾಡಬೇಕು, ರಾತ್ರಿ ಕಳ್ಳತನ ಬಗ್ಗೆ ಮಾತನಾಡಬೇಕು ಅಂತಂದರು. ಅರೆ ಏನಿದು, ಏನು ಹೇಳ್ತಾ ಇದ್ದಾರೆ ಸಂಸ್ಕೃತಜ್ಞರು ಅಂತ ಕೇಳಿದ್ರೆ, ಈ ಶ್ಲೋಕದ ತಾತ್ಪರ್ಯ ಈ ರೀತಿಯಲ್ಲ. ಏನು ಅಂತ ಕೇಳಿದ್ರೆ, ಪ್ರಾತಃ ದ್ಯೂತ ಪ್ರಸಂಗೇನ, ಬೆಳಿಗ್ಗೆ ದ್ಯೂತದ ಬಗ್ಗೆ ಮಾತನಾಡಬೇಕು ಅಂತಂದರೆ, ಪಗಡೆಯನ್ನಾಡಿದವರು ಯಾರು, ಅದ್ರ ಬಗ್ಗೆ ದೊಡ್ಡ ಕಥೆ ಆಯ್ತಲ್ಲ, ಏನು ಕೇಳಿದ್ರೆ ಮಹಾಭಾರತದ ಕಥೆ. ಅಲ್ಲಿ ಕೌರವರು ಪಾಂಡವರು ಪರಸ್ಪರ ಪಗಡೆಯನ್ನಾಡಿ ಪಾಂಡವರು ಸೋತು ವನವಾಸಕ್ಕೆ ಹೋಗಿದ್ದಾರೆ, ಎಲ್ಲ ಕಥೆ ಬರುವಂಥದ್ದು. ಒಟ್ಟಾರೆಯಾಗಿ ಬೆಳಗಿನ ಸಮಯದಲ್ಲಿ ನಾವು ಈ ಮಹಾಭಾರತದ ಕಥೆಯನ್ನು ಓದಬೇಕಂತೆ, ಅದ್ರ ಬಗ್ಗೆ ಮಾತನಾಡಬೇಕು, ಚರ್ಚೆಯನ್ನು ಮಾಡಬೇಕು ಅಂತ ಅರ್ಥ. ಮಧ್ಯಾಹ್ನ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸಮಯ ಇದೆ ಅಂತಾದರೆ, ಸ್ತ್ರೀ ಪ್ರಸಂಗತಃ, ಸೀತೆಯ ಸೌಂದರ್ಯವನ್ನು ನೋಡಿ ರಾವಣ ಸೀತೆಯನ್ನು ಅಪಹರಿಸ್ತಾನೆ, ಆನಂತರ ರಾಮ ಲಕ್ಷ್ಮಣರು ಈ ಸುಗ್ರೀವ ಹನುಮಂತಾದಿಗಳ ಸಹಾಯದಿಂದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕಾಪಟ್ಟಣಕ್ಕೆ ಹೋಗಿ ರಾವಣನ ಒಟ್ಟಿಗೆ ಯುದ್ಧವನ್ನು ಮಾಡಿ ಅವನನ್ನು ಸೋಲಿಸಿ ಬರ್ತಾರೆ. ಒಟ್ಟಾರೆಯಾಗಿ ಒಬ್ಬಳು ಸ್ತ್ರೀಯಿಂದನೇ ಇಡೀ ರಾಮಾಯಣ ನಡೆದಿರುವಂಥದ್ದು. ಇಂತಹ ರಾಮಾಯಣದ ಬಗ್ಗೆ ನಾವು ಪುಸ್ತಕವನ್ನು ಓದಬೇಕಂತೆ, ಆ ವಿಚಾರವನ್ನು ಕುರಿತು ಚರ್ಚೆಯನ್ನು ಮಾಡಬೇಕಂತೆ, ಮಾತನಾಡಬೇಕು ಮಧ್ಯಾಹ್ನ ಸಮಯದಲ್ಲಿ ಬಿಡುವಿದ್ದಾಗ ಅಂತ. ಅದೇ ರೀತಿಯಲ್ಲಿ ರಾತ್ರವು ಚೋರ ಪ್ರಸಂಗೇನ, ಈ ಕಳ್ಳತನ ಮಾಡಿರೋರು ಯಾರು, ಶ್ರೀಕೃಷ್ಣ ಬೆಣ್ಣೆಯನ್ನು ಕದ್ದವ ಕಳ್ಳ ಯಾರು, ಶ್ರೀಕೃಷ್ಣ. ಆ ಕೃಷ್ಣನ ಕಥೆ ಬರುವಂಥದ್ದು ಭಾಗವತದಲ್ಲಿ. ರಾತ್ರಿ ಮುಕ್ಕಾಲು ಗಂಟೆ ಒನ್ ಅವರು ನಮಗೆ ಸಮಯ ಇದೆ ಬಿಡುವಿದೆ ಅಂತಾದರೆ ಭಾಗವತದ ಕಥೆಗಳನ್ನು ಓದಬೇಕು, ಅಂತಹ ಕಥೆಗಳನ್ನು ನಮ್ಮ ಮಕ್ಕಳಿಗೆ ಹೇಳಬೇಕು, ಕುಟುಂಬದವರೊಟ್ಟಿಗೆ ಆ ವಿಚಾರದ ಬಗ್ಗೆ ಮಾತನಾಡಬೇಕು, ಈ ರೀತಿಯಾಗಿ ನಾವು ಕಾಲಕ್ಷೇಪವನ್ನು ಮಾಡಬೇಕು ಎಂಬುದಾಗಿ ಸಂಸ್ಕೃತಜ್ಞರು ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.